ಕೊಡ್ತೀನಿ. ಓಕೆ, ಸೊ ಇವತ್ತಿನ ವರ್ಕ್ಶಾಪ್ ನಮ್ಮ ಸಂಸ್ಥೆ ಬಗ್ಗೆ ಅಲ್ಲಿ ಹೇಳಿದ್ರು, ನಮ್ಮ ಸಂಸ್ಥೆ ಹೆಸರು ದಿಶಾ ವಿವೇಕ ವಿಕಾಸ ಅಂತ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕಳೆದ 15 ವರ್ಷದಿಂದ ಸಾಕಷ್ಟು ಕರ್ನಾಟಕದಾದ್ಯಂತ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಮೌಲ್ಯ ಶಿಕ್ಷಣ ಕೊಡ್ತಾ ಹೋಗ್ತೀವಿ. ಸೊ ಇದನ್ನ ಮಾಡುವಂತ ಕೆಲಸಗಳು, ಈ ಅಕಾಡೆಮಿಕ್ ಎಕ್ಸಲೆನ್ಸ್ ವರ್ಕ್ಶಾಪ್ ಬಹಳ ವಿಶೇಷವಾದ್ದು. ಯಾಕಂದ್ರೆ ಎಕ್ಸಾಮ್ ಅಂತ ಬಂದಾಗ ಎಲ್ಲಗೂ ಟೆನ್ಷನ್ಸ್ ಇರುತ್ತೆ, ಕೆಲವೊಬ್ಬರು ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ, ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂತ, ಓದಿಲ್ಲ ಅಂತ, ನಮ್ಮ ಮೈಂಡ್ಸೆಟ್ ಪ್ರಿಪೇರ್ ಆಗ್ಬೋದು, ಇವೆಲ್ಲೂ ಇರ್ತಾ ಹೋಗುತ್ತೆ. ಈ ಎಕ್ಸಾಮ್ ನ ಈಸಿಯಾಗಿ ಫೇಸ್ ಮಾಡೋ ಹೇಗೆ, ಆಸ್ ಎ ಸ್ಟೂಡೆಂಟ್ ನನ್ನ ಬೆಸ್ಟ್ ನ, ನನ್ನೊಳಗಿರೋ ಪೊಟೆನ್ಶಿಯಲ್ ನ ನಾನು ಹೇಗೆ ಆಚೆ ತಂದ್ರೆ ನನ್ನ ಬೆಸ್ಟ್ ಕೊಡ್ಬೋದು, ಈ ಎಕ್ಸಾಮ್ ನ ನಾನು ಯಾವ ರೀತಿ ನೋಡ್ಬೇಕು, ಎಲ್ಲದು ನಮ್ಗೆ ತಿಳ್ಕೊಡ್ತಾ ಹೋಗುತ್ತೆ ಈ ಅಕಾಡೆಮಿಕ್ ಎಕ್ಸಲೆನ್ಸ್ ವರ್ಕ್ಶಾಪ್. ಈ ವರ್ಕ್ಶಾಪ್ ಇದುವರೆಗೂ ಲಾಕ್ಡೌನ್ ಹಾಕಿಂತ ಮುಂಚೆ ಸುಮಾರು ನಾನು ಈ ವರ್ಷದಲ್ಲಿ ಸುಮಾರು 30-30ಕ್ಕಿಂತ ಹೆಚ್ಚು ಸ್ಕೂಲ್ ಅಲ್ಲಿ ಈ ವರ್ಕ್ಶಾಪ್ ನ ಕಂಡಕ್ಟ್ ಮಾಡಿದೀವಿ. ಸುಮಾರು 2000+ ಸ್ಟೂಡೆಂಟ್ಸ್ ನ ರೀಚ್ ಆಗಿದ್ದೀವಿ. ವೆಲ್ಕಮ್ ಟು ದಿಸ್ ಅಕಾಡೆಮಿಕ್ ಎಕ್ಸಲೆನ್ಸ್ ವರ್ಕ್ಶಾಪ್. ಸೊ ನಂಗೆ ಬಹಳ ಖುಷಿ ಆಗ್ತಿದೆ, ಭಾರ್ಗವಿ ಮತ್ತು ಶ್ವೇತಾ, ಬಹುಶಃ ಇನ್ನೊಂದಷ್ಟು ಜನ ಸಿಗಬಹುದು ನಂಗೆ, ಅಕ್ಷಿತಾ, ಆಮೇಲೆ ನಮ್ಮ ಪವನ್ ಸ್ಕೂಲ್ ಯೂನಿಫಾರ್ಮೇ ಹಾಕೊಂಡು ಕೂತಿದ್ದಾರೆ, ಅಂದ್ರೆ ಯು ಆರ್ ಮಿಸ್ಸಿಂಗ್ ಸ್ಕೂಲ್ ಅಂತ ಅನ್ನಿಸ್ತು. ಹೌದಾ? ಯು ಕ್ಯಾನ್ ನಾಡ್ ಯುವರ್ ಹೆಡ್, ಐ ಕ್ಯಾನ್ ಸ್ಟಿಲ್ ಸಿ. ಶ್ವೇತಾ ಡಿಡ್ ದಟ್, ಎಸ್ ಎಸ್, ಪವನ್ ಒಳ್ಳೆ ಸ್ಮೈಲ್ ಕೊಟ್ಟ. ಹಂಗಾಗಿ ಲಾಕ್ಡೌನ್ ಡು ಯು ಆಲ್ ಅಂಡರ್ಸ್ಟ್ಯಾಂಡ್ Do you all understand? I assume you all understand. What? I don't understand from there. From where? From the beginning. What don't you understand here? What don't you understand here? This is X. X has cancelled X and X has cancelled X. 1x equals to 2x and 1 is equals to 2. So what don't you understand? I understand. Sit down. What? What? Okay, I don't understand. From where don't you understand? From where? From last time. ಪ್ರಶ್ನೆ ಏನು ಅಂದ್ರೆ, 10th class ಪರೀಕ್ಷೆ ಖಂಡಿತ ನಡೆಯುತ್ತೆ ಫ್ರೆಂಡ್ಸ್, ಏನು ಯೋಚನೆ ಮಾಡಬೇಡಿ. ನಾವು ಪರೀಕ್ಷೆ ಆದ್ಮೇಲೆ ನಾವು ಏನೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ಅದು ಸಾಧನೆ ಮಾಡಬಹುದು. ಸೊ ನಾವು 10th class ಪರೀಕ್ಷೆನೂ ಬರಿತೀವಿ, ನೆಕ್ಸ್ಟ್ ಡಿಗ್ರಿ ಪರೀಕ್ಷೆನೂ ಬರಿತೀವಿ, ಏನೇನ್ ಬರುತ್ತೆ ನಮ್ ಮುಂದೆ ಸವಾಲುಗಳು, ಅದಕ್ಕೆಲ್ಲ ನಾವು ತಯಾರಾಗ್ತೀವಿ, ತೇರ್ಗಡೆನೂ ಆಗ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಏನು ಅಂದ್ರೆ, ನಾವು ದೊಡ್ಡವರಾದ್ಮೇಲೆ, ಈಗಾಗಲೇ ಸಾಕಷ್ಟು ದೊಡ್ಡವ್ರು ಆಗಿದ್ದೀವಿ ಅಕಾಡೆಮಿಕ್ಸ್ ಅಲ್ಲೂ, ದೊಡ್ಡವರಾದ್ಮೇಲೆ ಏನೋ ಒಂದು ಆಗ್ಬೇಕು ಅನ್ಕೊಂಡಿರ್ತೀವಲ್ಲ, ಆತರ ಈಗಾಗಲೇ ನಾವು ಡಿಸೈಡ್ ಮಾಡ್ಬಿಟ್ಟಿದೀವಿ, ನಾನು ಒಂದು ಒಳ್ಳೆ ಟೀಚರ್ ಆಗ್ಬೇಕು, ನಾನು ಒಂದು ಒಳ್ಳೆ IAS ಆಫೀಸರ್ ಆಗ್ಬೇಕು, ನಾನು ಆರ್ಮಿಗೆ ಸೇರ್ಕೋಬೇಕು, ಈ ತರ ಎಲ್ಲ ಅನ್ಕೊಂಡಿರ್ತೀವಿ. ಆತರ ನಾವೆಲ್ಲರೂ ಈಗಾಗಲೇ ನಿಶ್ಚಯ ಮಾಡಿದೀವಿ ನಾವ್ ಏನ್ ಆಗ್ಬೇಕು ಅಂತ, ಆತರ ಎಷ್ಟು ಜನ ನಿಶ್ಚಯ ಮಾಡಿದೀವಿ, ಕೈ ಎತ್ಬೋದಾ? ಓಕೆ. ಇದರ ಜೊತೆಗೆ ಪ್ರತಿನಿತ್ಯ ನಮ್ಮ ದೇಹವನ್ನು ಗಟ್ಟಿ ಮಾಡ್ಕೊಳ್ಳಕ್ಕೆ, ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಕ್ಕೆ ಮೊದಲಿಂದ ಮಾಡ್ತಾ ಇದ್ದೀವಿ. ಅದರಲ್ಲೂ ನೀವು ನಿಮ್ಮ ವಯಸ್ಸಿನಲ್ಲಿ ಹೆಚ್ಚು ಆಟಗಳನ್ನ ಆಡಬೇಕು. ಎಲ್ಲಿ ಆಟ ಆಡಕ್ಕೆ ಹೊರಗಡೆ ಹೋಗೋ ಅವಕಾಶವೇ ಇಲ್ವಲ್ಲ, ಅದಕ್ಕೆ ಏನ್ ಮಾಡೋದು? ಅದಕ್ಕೆ ನಮ್ಗೆ ಬಹಳ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಆಸನಗಳು, ಯೋಗಾಸನಗಳು. ನಿಮ್ಗೆ ಸೂರ್ಯ ನಮಸ್ಕಾರದಂತಹ ಆಸನಗಳು ಗೊತ್ತಿದ್ರಂತೂ ಕೂಡ ತುಂಬಾ ಒಳ್ಳೆಯದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಅನ್ನೋ ಒಂದು ಮಾತಿದೆ. ನಮ್ಮ ಆರೋಗ್ಯದ ಜವಾಬ್ದಾರಿ ಆ ಸೂರ್ಯನದ್ದು. ನಮ್ಮೊಳಗಿನ ಸೂರ್ಯನನ್ನ ಉದ್ದೀಪನಗೊಳಿಸ್ತಕ್ಕಂತಹ ಕೆಲಸವನ್ನ ಪ್ರತಿನಿತ್ಯ ಮಾಡಿಬಿಟ್ರೆ ಮರ್ತು ಹೋಗುವಂತ ಅವಕಾಶಗಳೇ ಇರೋದಿಲ್ಲ. ಹಾಗಾಗಿ ಮರೆಯುವಂತ ಅವಕಾಶವೇ ಇಲ್ಲ. ಒಂದು ಈ ಬೇಜಾರು ಯಾಕಾಗುತ್ತೆ ಅಂತಂದ್ರೆ, ನನಗ್ ಗೊತ್ತಿರೋ ಮಟ್ಟಿಗೆ ಯಾರು ಧೈರ್ಯನ ಕಳ್ಕೋತಾರೆ ಅವ್ರಿಗೆ ಬೇಜಾರಾಗುತ್ತೆ. ಇಲ್ಲ, ಓಕೆ. ಆದ್ರೂ ಫ್ರೆಂಡ್ಸ್ ಒಂದು ಗಮನಿಸಿ, ನಾವೆಲ್ಲರೂ ಅದೇ ಟೈಮ್ ಅಂತ ನಾನು ಒಪ್ಕೊಳ್ತೀನಿ, ಎರಡೂ ಸರ್ತಿ ನಿಮ್ಗೆ ಸೇಮ್ ಟೈಮ್ ಕೊಟ್ಟಿದ್ದೆ, ಜಸ್ಟ್ ದಟ್ ಫಸ್ಟ್ ಟೈಮ್ ನಾನು ಎಷ್ಟ್ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳಿರ್ಲಿಲ್ಲ. ಇವಾಗ ಹೇಳಿ, ಸೆಕೆಂಡ್ ಟೈಮ್ ನಿಮ್ ಎಲ್ರಿಗೂ ಜಾಸ್ತಿ ಮಾಡಕ್ಕಾಯ್ತು ಅಲ್ವಾ? ಆಲ್ಮೋಸ್ಟ್ ಎಲ್ರು ಫಸ್ಟ್ ಟೈಮ್ ಗಿಂತ ಜಾಸ್ತಿ ಮಾಡಿದೀವಿ. ವೆರಿ ಗುಡ್, ವೆರಿ ಗುಡ್. ಸೊ ಫಸ್ಟ್ ಸೆಕೆಂಡ್ ಟೈಮ್ ನಮ್ಗೆ ಟಾರ್ಗೆಟ್ ಇತ್ತು, ಹೌದಾ? ಟೈಮ್ ಲಿಮಿಟ್ ಇತ್ತು, ಇಷ್ಟು ಟೈಮ್ ನಲ್ಲಿ ನಾವು ಮಾಡ್ಲೇಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ಫಸ್ಟ್ ಎಷ್ಟನ್ನ ಕೊಟ್ಟಿರ್ಲಿ ಟೈಮು, ಅದ್ರ ಕಡೆ ನಾವು ತಲೆ ಕೆಡಿಸ್ಕೊಳ್ಲಿಲ್ಲ. ಆದ್ರೆ ಮಾಡ್ಲೇಬೇಕು ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಮಾಡೋ ಕಡೆ ಗಮನ ಕೊಟ್ವಿ, ಎಲ್ರು ಸ್ಪೀಡ್ ಮಾಡ್ಕೊಂಡ್ವಿ, ಹೌದಾ? ಈ ಆಕ್ಟಿವಿಟಿ ಮಾಡೋದು.
ಹಂಗಿದ್ರೆ ಈಗಿನ ಸೆಷನ್ ಫ್ರೆಂಡ್ಸ್ ನಾವ್ ಏನ್ ಮಾಡಕ್ ಹೋಗ್ತಿದೀವಿ ಅಂದ್ರೆ ಐ ಆಮ್ ಹಿಯರ್ ಟು ಶೇರ್ ವಿತ್ ಯು. ಈಗ ಇರೋದು ನಮ್ಗೆ ಸ್ವಲ್ಪನೇ ಸಮಯ ಆಗಿದೆ. ಆ ಸ್ವಲ್ಪ ಸಮಯದಲ್ಲಿ ಎಷ್ಟು ದಿನ ನಮ್ಗೆ ಉಳಿದಿದೆ ನಮ್ಮ 10th class ಪರೀಕ್ಷೆಗೆ, ಅದರನ್ನ ನಾವು ಹೇಗೆ ಅದರಲ್ಲಿ ಬರುವಂತಹ ಸಮಯದ ಒಂದು ಸದುಪಯೋಗವನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅನ್ನೋದನ್ನ. ದಿನಕ್ಕೆ 2 subjects, 1 subject 2-2 hours ಅಂತ ಇಟ್ಕೊಳ್ಳಿ. ಅದನ್ನ ಓದೋದಿಕ್ಕೆ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಟೈಮ್ ಯಾಕೆ ನಮ್ಗೆ ಅಷ್ಟು ಮುಖ್ಯ ಅಂದ್ರೆ, ನಾವ್ ಇವಾಗ ಒಂದು ಕ್ಷಣ ಕಳ್ಕೊಂಡ್ಬಿಡ್ತೀವಿ ಆದ್ರೆ ವಾಪಸ್ ನಮ್ಗೆ ಆ ಟೈಮ್ ಸಿಗೋದಿಲ್ಲ. ಸೊ ಎವ್ರಿ ಡೇ ಇವಾಗ ಸದ್ಯಕ್ಕೆ 4 hours ಓದ್ತೀವಿ ಅನ್ಕೊಂಡ್ರೆ, ನೀವು 4 subjects ಆದ್ರೂ ತಗೊಳ್ಳಿ ಅಥವಾ 2 subjects ಆದ್ರೂ ತಗೊಳ್ಳಿ, 2-2 hours ಒಂದೊಂದು ಸಬ್ಜೆಕ್ಟ್ ಓದಿದ್ರೆ ನಿಮಗ್ ಕಷ್ಟ ಆಗೋ ಚಾಪ್ಟರ್ಸ್ ನ ಮಾರ್ಕ್ ಮಾಡ್ಕೊಂಡು ಅದನ್ನ ಓದೋ ಕಡೆ ಗಮನ ಕೊಟ್ಟಾಗ ನಮ್ಮ ಟೈಮ್ ಟೇಬಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಎಕ್ಸಾಮ್ ಅಂತ ಚಾಟ್ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಮಿನಿಟ್ಸ್ ಗೆ ಲೆಕ್ಕ ಇದೆ, ಸೆಕೆಂಡ್ಸ್ ಅಷ್ಟೊಂದು ಮಾಡಲ್ಲ. ನೀವು 1 second ಪೇಪರ್ ಲೇಟ್ ಆಗಿ ಕೊಟ್ರು ನಮ್ಮ ಇನ್ವಿಜಿಲೇಟರ್ಸ್ ತಗೋತಾರೆ. ಫ್ರೆಂಡ್ಸ್ ನೋಡಿ, 1 second ಬೆಲೆ ಯಾರಿಗೆ ಗೊತ್ತಿರುತ್ತೆ ಗೊತ್ತಾ? ಯು ಶುಡ್ ಗೋ ಅಂಡ್ ಆಸ್ಕ್ ಅ ಪರ್ಸನ್. ಆಕ್ಸಿಡೆಂಟ್ ಇನ್ನೇನ್ ಬಂದು ಒಂದು ಬೈಕ್ ಹೊಡಿಬೇಕಿತ್ತು ನನಗೆ, 1 second ಅಲ್ಲಿ ನಾನು ಹಿಂದೆ ಹೋದೆ, ಆ ಬೈಕ್ ಆ ಕಡೆ ಹೋಯ್ತು. ಸೊ ನಾನು ಆಕ್ಸಿಡೆಂಟ್ ಇಂದ ಪಾರಾದೆ ಅಲ್ವಾ? ಸೊ ಹಂಗಾಗಿ ಆ 1 second ಬೆಲೆ ನಾನು ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಳ್ತೀನಲ್ಲ, ನನಗೆ ಗೊತ್ತಿರುತ್ತೆ. ಅದೇ ರೀತಿ 1 millisecondಗೂ ಬೆಲೆ ಇದೆ. ಸ್ವಲ್ಪ ದೊಡ್ಡ ದೊಡ್ಡ ಆಟಗಳಲ್ಲಿ ಸ್ಟ್ರಿಕ್ಟ್ ಇರುತ್ತೆ. ಆಟ ಅಂತ ಕ್ಲೂ ಕೊಟ್ಟೆ, 1 millisecond ಬೆಲೆ ಯಾರಿಗೆ ಗೊತ್ತಿರುತ್ತೆ ಗೊತ್ತಾ? ಯಾರಿಗೆ ಒಲಿಂಪಿಕ್ಸ್ 100 meter ಸ್ಪ್ರಿಂಟ್ ರನ್ನಿಂಗ್ ಅಲ್ಲಿ 2nd prize ಬಂದಿರುತ್ತಲ್ಲ, ಸಿಲ್ವರ್ ಮೆಡಲ್, ಅವ್ರನ್ನ ಕೇಳಿ. ಅವ್ರು ಹೇಳ್ತಾರೆ, 1 millisecond ಇಂದ ನನಗೆ ಗೋಲ್ಡ್ ಮೆಡಲ್ ಮಿಸ್ ಆಯ್ತು ಅಂತ ಹೇಳಿ. ಸೊ ಫ್ರೆಂಡ್ಸ್, ಒಂದು ಸ್ಟೇಟ್ಮೆಂಟ್ ಬಂತು ಇಲ್ಲಿ, ಏನ್ ಗೊತ್ತಾ? ಟೈಮ್ ಬಹಳ ಮುಖ್ಯ ಅಂತೆ. ಟೈಮ್ಗೆ ಅದಕ್ಕೆ ನಾವು ಪ್ರೆಸೆಂಟ್ ಅಂತ ಕರಿತೀವಿ. ಯಾಕೆ ಅಂದ್ರೆ, ಯೆಸ್ಟರ್ಡೇ ಇಸ್ ಹಿಸ್ಟ್ರಿ, ಟುಮಾರೋ ಇಸ್ ಮಿಸ್ಟ್ರಿ, ಬಟ್ ಟುಡೇ ಇಸ್ ಅ ಗಿಫ್ಟ್. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಪ್ರೆಸೆಂಟ್. ನಾವು ಬರ್ಡೇ ಆದಾಗ ಹಂಡ್ರೆಡ್ ಅಲ್ ಅಂತ ಒಂದು ಇವೆಂಟ್ ಆಗುತ್ತೆ. 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗುತ್ತೆ. 1905 ಪಟಿಷನ್ ಆಫ್ ಬೆಂಗಾಲ್ ಆಗತ್ತೆ. ಅದೇ ನನ್ನೇ ಹೆಂಗ್ ಲಿಂಕ್ ಮಾಡ್ಕೊಳ್ಳೋದು? ನನಗೆ 5 years ಇದ್ದಾರ, ಬಿಕಾಸ್ ಐ ಆಮ್ ಬಾರ್ನ್ ಇನ್ 1900. ನನಗೆ 5 years ಇದ್ದಾಗ, ವೆನ್ ಐ ಆಮ್ 5 years old, ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿದೆ. ನೆಕ್ಸ್ಟ್ 1914, ಗಾಂಧೀಜಿ ರಿಟರ್ನ್ ಟು ಇಂಡಿಯಾ. ಗಾಂಧೀಜಿ ಅವರು ಹೊರದೇಶದಿಂದ ನಮ್ಮ ದೇಶಕ್ಕೆ ಬರ್ದರೆ ಸ್ವಾತಂತ್ರ್ಯ ಹೋರಾಟ ಶುರು ಮಾಡಕ್ಕೆ. ಅದು ನಾವು ಲಿಂಕ್ ಮಾಡ್ಕೊಳ್ಬಹುದು. ವೆನ್ ಐ ಆಮ್ 14 years old, ನನಗೆ 14 years ಇದ್ದಾಗ ಗಾಂಧೀಜಿ ಅವರ ಈವೆಂಟ್ ಆಗಿದೆ. ಈ ಟ್ರಯಾಂಗಲ್ ತಗೊಂಡ್ವಿ, ಈ ಫಾರ್ಮುಲಾ ಬಂತು, ಗೊತ್ತಾಯ್ತಲ್ವಾ? ಸೊ ಈ ತರ ಒಂದೊಂದು ಟ್ರಯಾಂಗಲ್ ತಗೊಂಡ್ರೆ ನಮ್ಗೆ ಐಡೆಂಟಿಟೀಸ್ 3 formulas ಬಂದ್ಬಿಡತ್ತೆ. ಫಸ್ಟ್ ಮಲ್ಟಿಪ್ಲಿಕೇಶನ್ 3 formula ಕಲ್ತ್ಕೊಂಡ್ವಿ, ಡಯಾಗ್ನಲ್ ಹೋದ್ವಿ. ರೇಷಿಯೋದು 3 formula ಕಲ್ತ್ಕೊಂಡ್ವಿ, ಡಯಾಗ್ನಲ್ ಹೋದ್ವಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಸ್ಟ್ರೈಟ್ ಹೋದ್ವಿ, 6 formulas ಬಂತು. ಅಲ್ಲಿಗೆ ಎಷ್ಟಾಯ್ತು? 6 + 6 12 formulas ಆಯ್ತು. ಆಮೇಲೆ ಐಡೆಂಟಿಟೀಸ್, ಐಡೆಂಟಿಟೀಸ್ಗೆ ನಾವು ಏನ್ ಮಾಡಿದ್ವಿ? ಟ್ರಯಾಂಗಲ್ ತಗೊಂಡ್ವಿ, ಅದಕ್ಕೂ ನಮ್ಗೆ 3 formulas ಬಂತು. ಟೋಟಲ್ ನಮ್ಗೆ 15 formulas, ನಮ್ಗೆ ಟೋಟಲ್ 15 formulas ಜಿರಾವ್ ಆಯ್ತು ಒನ್ ಡಯಾಗ್ರಾಮ್ ಇಂದ. ನೀವು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ. ಒಂದು ತಿಳ್ಕೊಳ್ಳಿ ಮಕ್ಳ, ಈ ಎಕ್ಸಾಮ್ ಏನಿದೆ 10th exam, ಇದು ಫೈನಲ್ ಎಕ್ಸಾಮ್ ಅಲ್ಲ. ನಿಮ್ಗೆ ಮುಂದೆ ಬೇಕಾದಷ್ಟು ಎಕ್ಸಾಮ್ಸ್ ಬರುತ್ತೆ. ಇದೇ ಫೈನಲ್ ಎಕ್ಸಾಮ್ ಅಪ್ಪ, ಇದರಲ್ಲಿ ಏನಾಗುತ್ತೆ ಅಂತ ಖಂಡಿತ ಅನ್ಕೋಬೇಕು ನಿಮ್ಗೆ ಲೈಫ್. ಯಾಕೆ ಅಂದ್ರೆ ಇವತ್ತು ರ್ಯಾಂಕ್, ನಿಮ್ ಫ್ರೆಂಡ್ ಯಾರೋ ಇದ್ರಲ್ಲಿ ರ್ಯಾಂಕ್ ತಗೊಂಡಿರ್ಬೋದು SLC ನಲ್ಲಿ, ಆದ್ರೆ ಲೈಫ್ ಎಕ್ಸಾಮ್ ನಲ್ಲಿ ಅವ್ರು ಫೇಲ್ ಆಗ್ಬಿಟ್ಬಿಡ್ಬೋದು. ಇವತ್ ನೀವ್ ಇದ್ರಲ್ಲಿ ಕಡಿಮೆ ತಗೊಳ್ಬೋದು, ನೀವ್ ಯಾರು ಫೇಲ್ ಆಗಲ್ಲ ಗೊತ್ತು. ಅಕಸ್ಮಾತ್ ಆದ್ರೂ ನೀವೆಲ್ಲ ಲೈಫ್. ಹಾ ದೋಸ್ತ್, ಬತಾವೋ ಅಪ್ನೆ ಎಂಎ ಔರ್ ಬಿಎ ಕಿ ಡಿಗ್ರಿ ಕೆ ಬಾರೆ ಮೇ. ಸರ್, ಪಾಪಾ ಪಡೇ ಲಿಕ್ಕೆ ಥೇ ನಹೀ, ಉನ್ಕಾ ರದ್ದಿ ಕಾ ಕಾಮ್ ಥಾ. ಮಗರ್ ಹಮೆ ಪಡಾನಾ ಚಾಹತೆ ಥೆ. ಮೈ ಜಬ್ 14 ಸಾಲ್ ಕಾ ಥಾ ತಬ್ ಉನ್ಕಿ ಡೇಥ್ ಹೋ ಗಯಿ. ಛೋಟಾ ಭಾಯಿ 8 ಸಾಲ್ ಕಾ ಥಾ, ಮಮ್ಮಿ ಹೌಸ್ ವೈಫ್, ತೋ ಘರ್ ಚಲಾನೆ ಕೆ ಲಿಯೆ ಮುಝೆ ಯೇ ರದ್ದಿ ಕಾ ಕಾಮ್ ಚಲಾನಾ ಪಡಾ. ಸ್ಕೂಲ್ ಛೂಟ್ ಗಯಾ, ಮಗರ್ ಮೈನೆ ಪಢಾಯಿ ನಹೀ ಛೋಡಿ ಸರ್.
ರಾಮಕೃಷ್ಣ ಸರ್ ಕಡೆಯಿಂದ ಕಳಿಸ್ಕೊಡ್ತೀನಿ. ನೂರಾರು ಕೋರ್ಸಸ್ ಇದೆ ನಮ್ಗೆ ಮಾಡೋದಕ್ಕೆ. ನಮಗೇನ್ ಇಷ್ಟನೋ, ನಮಗ್ ಯಾವ್ದು ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನ ನಾವು ಮಾಡುವಂತಹ ಪ್ರಯತ್ನ ಮಾಡ್ಬೋದು. ಇದನ್ನ ಸಾಫ್ಟ್ ಕಾಪಿ ಮಾಡಿ ಕಳಿಸ್ತೀನಿ. ಲಾಕ್ಡೌನ್ ಪ್ರಯುಕ್ತ ನಿಮಗೆ ಸಾಫ್ಟ್ ಕಾಪಿ ಬರುತ್ತೆ. ಯಾಕೆ ಅಂದ್ರೆ ನಾವ್ ಇದನ್ನ ಪ್ರಿಂಟು ಮಾಡಿಸಿದೀವಿ. ಯೂತ್ ಫಾರ್ ಸೇವಾ ಸಹಯೋಗದಿಂದ ನಾವು 5000 ಪ್ರತಿಗಳನ್ನ ಪ್ರಿಂಟ್ ಮಾಡಿಸಿದೀವಿ. ಸಂದೇಶ ನಿಮ್ಗೆ ಯಾವಾಗ್ಲೇ ಏನೇ ಡೌಟ್ ಬಂದ್ರು ಖಂಡಿತ ನೀವು ಫೋನ್ ಮಾಡಿ ನಮಗೆ ತಿಳಿಸಬಹುದು. ಸೊ ಇದಿಷ್ಟು ಇವತ್ತು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಒಂದು ಸಣ್ಣ ಪಯಣದ ಪ್ರಯೋಗ ಮಾಡಿದೀವಿ. ಇನ್ನೇನಾದ್ರೂ ಪ್ರಶ್ನೆ ಇದ್ರೂ ಸಹ ನೀವು ಕೇಳ್ಬೋದು. ಇಲ್ಲೊಬ್ರು ನಂಬರ್ ಕೊಟ್ಟಿದ್ದಾರೆ, ಸಂದೇಶ್ ನೋಟ್ ಮಾಡ್ಕೊಳ್ತಾರೆ ಆ ನಂಬರ್ನ. ನಿಮಗೆ ನಾವು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀವಿ ಗಾಯತ್ರಿ ಮಲ್ಲಾರೆಡ್ಡಿ ಅವರೇ. ಸೊ ಇವತ್ತಿನ ದಿವಸ ಇಷ್ಟು ಒಂದು ಅವಧಿ ನಮಗ್ ಕೊಟ್ಟಿತ್ತು, ಮತ್ತೆ ಒಂದು ಸಣ್ಣ ಪ್ರಯೋಗದ ದೃಷ್ಟಿಯಿಂದ ಮಾಡಿದೀವಿ. ಮತ್ತೆ ನಿಮ್ ಜೊತೆ ಸೇರ್ತೀವಿ, ಇನ್ನೊಂದಷ್ಟು ಮಾತಾಡ್ತೀವಿ. HSSR ಅಂತಹ ಹಿರಿಯ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸ್ ಒಂದು ಆತ್ಮವಿಶ್ವಾಸ, ಅವರ ಧೈರ್ಯದ ಮಾತುಗಳು ಎಷ್ಟು ಕೇಳಿದ್ರು ನಮಗ್ ಸಾಲೋದಿಲ್ಲ. ಸಮಯದ ಒಂದು ಒತ್ತಡ ಇರೋದ್ರಿಂದ ಇವತ್ತು ಇಲ್ಲಿಗೆ ನಮ್ಮ ಕಡೆಯಿಂದ ಒಂದು ಅವಧಿಯನ್ನ ಮುಗಿಸ್ತಾ ಇದ್ದೀವಿ. ಓವರ್ ಟು ಅವರ್ BK ಅಂತ ಇರ್ತೀವಿ. ಬಟ್ ಸಡನ್ ಆಗಿ ಈಗ ಲಾಕ್ಡೌನ್ ಆಗಿರೋದ್ರಿಂದ ಇವಾಗ ಎಕ್ಸಾಮ್ ಬೇರೆ ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಬಟ್ ಅದ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅದ್ರಿಂದ ನಮ್ಗೆ ಅದೆಲ್ಲ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ವಿ. ಬಟ್ ಇವಾಗ ನನ್ಗೆ ಅನ್ಸಿರೋ ಪ್ರಕಾರ ನಮ್ಗೆ ಇವಾಗ ಲಾಕ್ಡೌನ್ ಇರೋದ್ರಿಂದ ಇನ್ನೂ ನಮ್ಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ. ನಮ್ ಏನೇನ್ ನಾವ್ ಅನ್ಕೊಂಡಿದ್ವಿ ರಜದಲ್ಲಿ ನಾವ್ ಇದೆಲ್ಲ ಮಾಡ್ಬೇಕು ಅಂತ, ಅದನ್ನ ಇವಾಗ ಮಾಡ್ಕೊಂಡು ಅದ್ರ ಜೊತೆ ಎಕ್ಸ್ಟ್ರಾ ಟೈಮ್ನ ನಮ್ ಸ್ಟಡೀಸ್ ಕೊಡ್ಬೋದು. ಮತ್ತೆ ಇವಾಗ ನೀವ್ ಕೊಟ್ಟಿರೋ ಟಿಪ್ಸ್ ಇಂದ ನಮ್ಗೆ ಇನ್ನೂ ಎಕ್ಸ್ಟ್ರಾ ಚೆನ್ನಾಗಿ ವೆಲ್ ಪ್ರಿಪೇರ್ ಆಗಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಮ್ಯಾಮ್. ರಜಿನಿ ಅಂತ ಗುರುಜಿ. ರಜಿನಿ ಅವರಿದ್ದಾರೆ, ಹೇಳಿ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಗುರುಜಿ, 2.5 ಕುತ್ಕೊಂಡು ಕೇಳಿಸ್ಕೊಳ್ತಿದೀವಿ, ತುಂಬಾ ಚೆನ್ನಾಗಿತ್ತು. ಮತ್ತೆ ಟ್ರಿಗ್ನೋಮೆಟ್ರಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲೇ ಆ ಚಾಪ್ಟರ್ ಅಲ್ಲೇ ಮಕ್ಳು ಕನ್ಫ್ಯೂಷನ್ ಆಗೋದು ಮತ್ತೆ ತುಂಬಾ ಮಾರ್ಕ್ಸ್ ಗೈನ್ ಆಗೋದು ಅದ್ರಲ್ಲೇ ಗುರುಜಿ. ಮಕ್ಳಿಗ್ ತುಂಬಾ ಯೂಸ್ ಆಯ್ತು, ತುಂಬಾ ಇಷ್ಟ ಆಯ್ತು ಗುರುಜಿ ನನಗೆ. ಗುರುಜಿ ನಮಸ್ತೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು, ಯೂಸ್ಫುಲ್ ಆಗಿದೆ. ಮೊದಲನೇದಾಗಿ ದಿಶಾ ಫೌಂಡೇಶನ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಮೊದಲನೇದಾಗಿ ಮಾತಾಜಿ ಹೇಳಿರುವಂತಹ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಉಪಯೋಗವಾಗಿದೆ. ಈ ಲಾಕ್ಡೌನ್ ಮಕ್ಕಳ ಮತ್ತೆ ಹೇಗೆ ಅದನ್ನ ಸದುಪಯೋಗ ಪಡಿಸ್ಕೋಬಹುದು, ಮತ್ತೆ ಅದರಿಂದ ಎಕ್ಸಾಮ್ ಭಯ ಅನ್ನೋದು ಏನಿದೆ ಅದನ್ನ ಅದರಿಂದ ಹೊರ ಬಂದು ಮಕ್ಳು ಹೇಗೆ ಈಸಿಯಾಗಿ ಬರ್ಕೊಡುತ್ತೆ ಎಕ್ಸಾಮ್ ಫೇಸ್ ಮಾಡ್ಬೋದು ಅಂತ ಹೇಳಿರುವಂತ ಸಂದೇಶ ಅವ್ರ ಟಿಪ್ಸ್ ಗಳು ಕೊಟ್ಟಿರೋದು ಬಹಳ ಚೆನ್ನಾಗಿ ಕೇಳಿಸ್ತಾ ಇದೆ. ನನಗೆ ಇದು ಪ್ರೋಗ್ರಾಮ್ ತುಂಬಾನೇ ಇಷ್ಟ ಆಯ್ತು, ಮತ್ತೆ ತುಂಬಾ ಚೆನ್ನಾಗಿತ್ತು. ಏನೇನ್ ಕಷ್ಟ ಇದೆಯೋ ಎಲ್ಲ ಈಸಿಯಾಗಿ ಕಲ್ಸ್ಕೊಟ್ಟಿದ್ದೀರಾ ನೀವು. ನಾನ್ ಹೇಳ್ದಂಗೆ ಟ್ರಿಗ್ನೋಮೆಟ್ರಿಯಲ್ಲಿ ನನ್ಗೆ ಯಾವತ್ತು ಯಾವಾಗ್ಲೂ ಮಾರ್ಕ್ಸ್ ಹೋಗ್ತಾ ಇತ್ತು, ಐಡೆಂಟಿಟೀಸ್ ಅದ್ ನೆನ್ಪಿಟ್ಕೊಳಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಸರ್ ಹೇಳ್ಕೊಟ್ಟಿದ್ ಟಿಪ್ ತುಂಬಾ ಯೂಸ್ಫುಲ್ ಆಯ್ತು. ಆಮೇಲೆ ಇವಾಗ ನಂಗೆ ಕಾನ್ಫಿಡೆನ್ಸ್ ಬಂದಿದೆ, ಅದನ್ನ ನಾನ್ ಚೆನ್ನಾಗ್ ಮಾಡ್ಬೋದು, ಅದನ್ನೆಲ್ಲ ಚೆನ್ನಾಗ್ ನೆನ್ಪಿಟ್ಕೋಬಹುದು ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್ ಫಾರ್ ದಿಸ್.